ನೀವು ಹಿಂದಿನ ಶೋ ಅಲ್ಲಿ ಕೂಡ ಹೇಳಿದ್ದೀನಿ, ಸೊ ಝೀಯಲ್ಲಿ ಮೋಸ್ಟ್ಲಿ ಸ್ನೇಹನ ಪ್ರೀತಿನ ಸಿನಿಮಾ ಬರುತ್ತೆ. ಅದೊಂದು ಸುಮಾರು ಇವಾಗ ನನಗೆ ಗೊತ್ತಿರಂಗೆ ಅದೊಂದು 1000 ಸರಿ ಬಂದಿರ್ಬೋದೇನೋ, ಕ್ರಾಸ್ ಆಗಿದೆ. ಇವತ್ತಿಗೂ ನಮ್ಮ ಅಪ್ಪಾಜಿ ಅದೇ ಚಾನಲ್ ಹಾಕಿರ, ಏ ಆದಿ ಪಿಕ್ಚರ್ ಇರ್ಲಿ ಇರ್ಲಿ ಅಂತ ಹೇಳ್ತಾರೆ. ಅಂದ್ರೆ ಆ ಕೈಂಡ್ ಆಫ್ ನಮ್ಮ ತಾಯಿನೂ ಅಷ್ಟೇ, ಇವತ್ತಿಗೂ ಸ್ನೇಹನ ಪ್ರೀತಿನ ಬಂದ್ರೆ ಅವ್ರು ಚೇಂಜ್ ಮಾಡಲ್ಲ ಚಾನಲ್. ಎಷ್ಟು ಚೆನ್ನಾಗಿತ್ತು ನಿಮ್ಮಿಬ್ರು ನೋಡಕ್ಕೆ ಸ್ಕ್ರೀನ್ ಮೇಲೆ ಅಂತಾರೆ. ಅವ್ರಿಗೆ ತುಂಬಾ ಇಷ್ಟ ಆ ಸಿನಿಮಾ. ಅಂಡ್ ನಾಟ್ ಓನ್ಲಿ ಮೈ ಮದರ್, ಎಷ್ಟು ಕಡೆ ಹೋದರೆ ಫಸ್ಟ್ ಬರೋದೇ ಆ ಪಿಕ್ಚರ್ ಹೆಸರು. ಈಗ ಡೆಡ್ಲಿ ಸೋಮ ಮರ್ತುಬಿಟ್ರು. ಈಗ ಎಲ್ಲೇ ಮೊನ್ನೆ ತಾನೇ ಧರ್ಮಸ್ಥಳ ಸುಬ್ರಹ್ಮಣ್ಯಕ್ಕೆಲ್ಲ ಹೋಗಿದ್ದೆ ದೇವಸ್ಥಾನಕ್ಕೆ. ಅಲ್ಲಿ ಎಷ್ಟು ಜನ ಸ್ನೇಹನ ಪ್ರೀತಿನ ಬಗ್ಗೆ ಹೇಳೋದು ಅಂದರೆ ಈ ಲೆವೆಲ್ಗೆ ಸಕ್ಸಸ್ ಆಗಿ ಪಿಕ್ಚರ್ ಅನಿಸ್ಬಿಡ್ತು ನನಗೆ. ಬಿಕಾಸ್ ನಮ್ಮ ಝೀನಲ್ಲಿ ಒಂದು 1000 ಮುಗಿದೋಯ್ತು, ಐ ತಿಂಕ್ 100,000 ಕೊಟ್ಟೋಯ್ತೇನೋ ಅದು. ಬಿಕಾಸ್ ದ ಫಿಲ್ಮ್ ರಿಲೀಸ್ಡ್ ಇನ್ 2006, 18 ಇಯರ್ಸ್ ಇವತ್ತಿಗೆ 2024. 18 ಇಯರ್ಸಲ್ಲಿ ಪರ್ ಇಯರ್ ನೀವು 500 ಸರಿ ಅಂದ್ರೂ ನಿಮಗೆ ಎಷ್ಟಾಗೋಯ್ತು ಕೌಂಟು? ಅದೇ ನಾನು ಯಾವಾಗಲೂ ಹೇಳ್ತೀನಿ, ನಾವು ಅಪ್ಪಾಜಿ ಇವಾಗ ನೋಡು ಅವ್ನಿಗೆ ಒಂದು ಹೊಡಿತಾನೆ, ಅವ್ನಿಗೆ ಗೊತ್ತಿರಲ್ಲ ಅವ್ಳು ಪ್ರೆಗ್ನೆಂಟ್ ಅಂತ ಸುಳ್ಳು ಹೇಳಿದ್ರೆ ಅಪ್ಪ ಎಲ್ಲ ಗೊತ್ತಲ್ಲ, ಮತ್ತೆ ಸ್ಟಿಲ್ ನೋಡ್ತಾರೆ. ಭಾಳಷ್ಟು ಜನಕ್ಕೆ ಗೊತ್ತಿಲ್ಲ ಸ್ನೇಹ, ಇವತ್ತು ಹೇಳ್ತೀನಿ ಕೇಳಿ, ನಾನು ಇದೆಲ್ಲೂ ಹೇಳಿಲ್ಲ. ನಂದು ದರ್ಶನ್ದು ಗಲಾಟೆ ಆಗುತ್ತಲ್ಲ ಸೀನು, ಅದರಲ್ಲಿ ಸೀನಲ್ಲಿ ನಾವು ಸೀನಲ್ಲಿ ಸಿಕ್ಕಾಪಡೆ ಸೀರಿಯಸ್ ಆಕ್ಟ್ ಮಾಡಿದ್ವಿ. ಕಟ್ ಅಂತ ತಕ್ಷಣ ಬಿದ್ದು ನಗ್ತಾಯಿದ್ವಿ ನಾನು ಅವನು, ಮಗನೇ ನನಗೆ ಹೊಡಿತೀಯ ನೀನು ಅಂತ. ಐ ಹೊಡೆಸ್ಕೋ ಇವಾಗ ಅಂದ್ಬಿಟ್ಟು ಹೊಡಿತಾ ಇದ್ದೆ ಅವನಿಗೆ, ನನ್ನ ಮಗನೇ ಸಿಕ್ಕಿದ ಚಾನ್ಸ್ ನನಗೆ ಅಂತ. ಆಮೇಲೆ ಅದನ್ನು ಅವ್ನು ಫೈಟಲ್ಲಿ ತಿರ್ಸ್ಕೊಂಡ ನನಗೆ, ನಾನು ಹೊಡಿಬೇಕಾದ್ರೆ ನಮ್ಮಿಬ್ರದ್ದು ಒಂದು ಫೈಟ್ ಆಗುತ್ತಲ್ಲ, ಅದರಲ್ಲಿ ನನ್ನ ಮಗನೇ ಹೊಡಿತೀಯ ಬಾ ಇವಾಗ ಅಂದ್ಬಿಟ್ಟು ಆ ನೀರಲ್ಲಿ ಅವ್ನು ಮುಳುಗಿಸ್ಬೇಕಾದ್ರೆ ಮುಳುಗಿಸಿಟ್ಟಿದ್ದ ನನಗೆ. ಸಿ ಇಟ್ ವಿ ಹ್ಯಾವ್ ಬೀನ್ ಚೈಲ್ಡ್ಹುಡ್ ಫ್ರೆಂಡ್ಸ್. ನಾವು ಚಡ್ಡಿ ಹಾಕೊಂಡಾಗಿಂದನು ನಾನು ಅವನು ಫ್ರೆಂಡ್ಸು, ಪಿತಾಮಹ ಶೂಟಿಂಗ್ ಟೈಮಿಂದ ನಾವಿಬ್ಬರು ಫ್ರೆಂಡ್ಸು. ಸರ್ ನನ್ನ ಅವನ ಮಧ್ಯ ಈ ಸಿನಿಮಾ ಅನ್ನೋದು ಯಾವತ್ತೂ ಬಂದಿಲ್ಲ, ಸ್ಟಾರ್ಡಮ್ ಅನ್ನೋದು ಬಂದಿಲ್ಲ. ನಾವು ಇವತ್ತಿಗೂ ಅದೇ ಥರ ಕೋತಿಗಳು, ನಾವಿಬ್ರು ಸಿಕ್ಕಿದ್ರೆ ಕೋತಿಗಳ ಥರನೇ ಆಡ್ತೀವಿ. ನಾವು ಮಾತಾಡೋದು ಹಂಗೆ, ನಾವು ಮೈಸೂರವರು, ನಾವು ಮೈಸೂರವ್ರು ಹಂಗೆ, ನಾವು ಹಂಗೆ ಇರ್ತೀವಿ. ಸೊ ಎಷ್ಟೊಂದು ಜನಕ್ಕೆ ಗೊತ್ತಿಲ್ಲ ಆ ಸೀನ್ ಶೂಟಿಂಗ್ ಮಾಡ್ಬೇಕಾದ್ರೆ ಸ್ನೇಹನ ಪ್ರೀತಿನಲ್ಲಿ ಬಿದ್ದು ಬಿದ್ದು ನಕ್ಕಿದ್ದೀವಿ. ಆಮೇಲೆ ಕೆಲವು ಇದರಲ್ಲಿ ಆ ಸ್ನಿಪೆಟ್ಸ್ ಶಾರ್ಟ್ಸ್ ತೋರಿಸ್ತಾರೆ, ನಾನು ಅವನು ಏನೇನೋ ವೇಷಗಳು ಹಾಕೊಂಡಿರೋದು ಆ ಫೋಟೋ, ಅದನ್ನೆಲ್ಲ ನೋಡಿ ನೋಡಿ ಬಿದ್ದುಬಿಡ್ತು. ಇದೆಲ್ಲ ಬೇಕಿತ್ತ ನಮಗೆ ಅಂದ್ಬಿಟ್ಟು ನಾವಿಬ್ರು ಬಿದ್ದು ನಕ್ಕಿದ್ದೀವಿ. ಸಿ ವೆನ್ ದ ಅಟ್ಮಾಸ್ಫಿಯರ್ ಇಸ್ ಹೆಲ್ದಿ, ದ ಫಿಲ್ಮ್ ಆಲ್ಸೋ, ದ ಔಟ್ಕಮ್ ಆಲ್ಸೋ ಇಸ್ ಹೆಲ್ದಿಯರ್.